ಈ ರಾತ್ರಿಯ ಒಂದು ಧ್ಯಾನ ಅದು ಯವನಸ್ಥನಾದ ಸಂಸೋನನ ಕುರಿತಾದಂತಹ ಧ್ಯಾನವಾಗಿದೆ. ನಾವು ಸಂಸೋನನ ಕುರಿತಾಗಿ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಅಧ್ಯಾಯ 13, 14, 15 ಮತ್ತು 16 ಅಧ್ಯಾಯಗಳಲ್ಲಿ ನಾವು ಸಂಸೋನನ ಕುರಿತಾಗಿ ಓದ್ತೇವೆ. ಸಂಸೋನನ ಜೀವಿತದಿಂದ ಯವನಸ್ಥರು ಕಲಿಯತಕ್ಕ ಪಾಠಗಳ ಕುರಿತಾಗಿ ನಾವು ಕೆಲವು ಸಂಗತಿಗಳನ್ನ ಈ ರಾತ್ರಿ ವೇಳೆ ನಾವು ಧ್ಯಾನ ಮಾಡೋಣ. ಯಾಕಂದ್ರೆ ಅನೇಕ ಸಂಗತಿಗಳಿದೆ, ನಾನು ಅದೆಲ್ಲವನ್ನ ಪೂರ್ಣವಾಗಿ ವಿವರಿಸಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಮುಂದೆ ಇರುವಂತದ್ದು ಒಂದು 25-30 ನಿಮಿಷಗಳ ಒಳಗೆ. ನಾವು ಸಂಸೋನನ ಕುರಿತಾಗಿ ಅಭ್ಯಾಸ ಮಾಡುವಾಗ ಅದರ ಹಿನ್ನೆಲೆ ಸ್ವಲ್ಪ ಹೇಳಿ ನಾನು ನಂತರ ವಾಕ್ಯದಾನಕ್ಕೆ ಹೋಗ್ತೇನೆ. ಇಸ್ರಾಯೇಲರ ಚರಿತ್ರೆಯನ್ನು ನೋಡುವಾಗ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ತಿರುಗಿ ಯಹೋವನ ದೃಷ್ಟಿಯಲ್ಲಿ ಇಸ್ರಾಯೇಲರು ದ್ರೋಹಿಗಳಾದದರಿಂದ 40 ವರ್ಷಗಳ ಕಾಲ ಅವರನ್ನ ಫಿಲಿಸ್ತೀರ ಕೈಗೆ ಒಪ್ಪಿಸಿದನು ಎಂಬುದಾಗಿ. ಆ ಸಂದರ್ಭದಲ್ಲಿ ಚೋರ್ಗಾ ಅನ್ನುವಂತ ಊರಿನಲ್ಲಿ ದಾನ್ ಕುಲಕ್ಕೆ ಸೇರಿದ ಮಾನೋಹ ಮತ್ತು ಆತನ ಹೆಂಡತಿ ಬಂಜಿಯಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ದೇವದೂತನು ಆಕೆಗೆ ಪ್ರತ್ಯಕ್ಷನಾಗಿ ಗರ್ಭವತಿಯಾಗಿ ಮಗನನ್ನು ಹೆರವಿ ಆದುದರಿಂದ ಜಾಗರೂಕತೆಯಿಂದಿರು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನ ಊಟ ಮಾಡದಿರು, ಏಕೆಂದರೆ ನೀನು ಹೆರುವ ಮಗನ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಹುಟ್ಟಿದಂದಿನಿಂದಲೇ ದೇವರಿಗೆ ಅವನು ಪ್ರತಿಷ್ಠಿತನಾಗಿರುವನು, ಇಸ್ರಾಯೇಲರನ್ನ ಫಿಲಿಸ್ತೀರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಎಂಬುದಾಗಿ ಆಕೆ ಕೂಡ ಆತನು ಮಾತಾಡ್ತಾನೆ. ಆಕೆ ದೇವದೂತನು ಹೋದ ಮೇಲೆ ಗಂಡನಿಗೆ ತಿಳಿಸ್ತಾನೆ. ಗಂಡನಿಗೆ ಮತ್ತೆ ಅವನು ದೇವರನ್ನ ಪ್ರಾರ್ಥಿಸ್ತಾನೆ, ದೇವರೇ ಮತ್ತೊಮ್ಮೆ ನಾವು ಆ ಹುಡುಗನನ್ನ ಹೇಗೆ ಸಾಕ್ಬೇಕು ಏನು ಅನ್ನುವುದನ್ನ ಮತ್ತೆ ನಮಗೆ ನೀವು ಹೇಳ್ರಿ ಎಂಬುದಾಗಿ ಹೇಳುವಾಗ ದೂತನು ಮತ್ತೆ ಪ್ರತ್ಯಕ್ಷನಾಗಿ ಅವರಿಗೆ ಇದೇ ಸಂದೇಶವನ್ನು ಕೊಡ್ತಾನೆ. ಇದರ ಪ್ರಕಾರ ವಚನ 7ರಲ್ಲಿ ನಾವು ನೋಡುವಾಗ ದೂತನು ಅವರಿಗೆ ಹೇಳಿದ ಮಾತು, ಆ ಹುಡುಗನು ಹುಟ್ಟಿದಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಸಂಸೋನನ ಚರಿತ್ರೆಯನ್ನ ಕುರಿತಾಗಿ ಅಭ್ಯಾಸ ಮಾಡುವಾಗ ಕೆಲವಾರು ಸಂಗತಿಗಳನ್ನ ನಾವು ಬಹಳ ಗಂಭೀರವಾಗಿ ತಿಳ್ಕೊಳ್ಳುವಂಥದ್ದು ಅಗತ್ಯವಾಗಿ. ನಾವು ಇಲ್ಲಿ ವಾಕ್ಯ ಭಾಗವನ್ನು ನೋಡುವಾಗ ಸ್ತ್ರೀ ಮಗನನ್ನ ಹೆತ್ತು ಸಂಸೋನ ಎಂದು ಹೆಸರಿಟ್ಟರು. ನಾನು ಪೂರ್ಣ ವಿವರಣೆ ಕೊಡ್ಲಿಕ್ಕೆ ಹೋಗುವುದಿಲ್ಲ, ಇದೆಲ್ಲರೂ ಗೊತ್ತಿರುವಂತಹ ಸಂಗತಿ. ಆದ್ದರಿಂದ ಹುಡುಗನು ದೊಡ್ಡವನಾದನು ಎಂಬುದಾಗಿ ನಾವು ನೋಡ್ತೇವೆ. ಯಹೋವನ ಆಶೀರ್ವಾದ, ಸರಿಯಾಗಿ ಕೇಳಿಸ್ಕೊಳ್ರಿ, ಯಹೋವನ ಆಶೀರ್ವಾದ ಅವನ ಮೇಲಿತ್ತು. ಚೋರ್ಗಕ್ಕೂ ಎಷ್ಟೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯಹೋವನ ಆತ್ಮವು ಅವನನ್ನ ಪ್ರೇರೇಪಿಸ ಹತ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಹುಡುಗನಿಗೆ ಮಗುವನ್ನ ಎತ್ತೆವು, ತಾಯಿ ಆಕೆಗೆ ಕೊಟ್ಟ ಆತನಿಗೆ ಕೊಟ್ಟ ಹೆಸರು ಸಂಸೋನ. ಸಂಸೋನ ಎಂಬ ಹೆಸರಿನ ಅರ್ಥ ಸೂರ್ಯನ ಹಾಗಿರುವವನು, ಅಂದರೆ ಪ್ರಜ್ವಲಿಸುವವನು, ಬೆಳಕಾಗಿರುವವನು ಎಂಬಂತ ಅರ್ಥ ಕೊಡುವ ಹಾಗೆ ಸೂರ್ಯನ ಹಾಗಿರುವವನು. ಸಂಸೋನನ ಜೀವಿತದಲ್ಲಿ ಅವನು ಒಂದೇ ಒಂದು ಪ್ರಾರ್ಥನೆ ಮಾಡ್ತಾನೆ, ವಿಶೇಷವಾದ ಪ್ರಾರ್ಥನೆ. ಅದು ಯಾವಾಗ ಪ್ರಾರ್ಥನೆ ಮಾಡಿದ ಅಂದ್ರೆ ತನ್ನ ಕೊನೆ ಗಳಿಗೆಯ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ನನ್ನನ್ನು ಈ ಸಾರಿ ಬಲಪಡಿಸು. ಅವನು ಜೀವಿತದಲ್ಲಿರುವಾಗ, ಯವನಸ್ಥನಾಗಿರುವಾಗ, ಬಲ ದೇವರು ಕೊಟ್ಟಾಗ ಈ ಪ್ರಾರ್ಥನೆ ಮಾಡಲಿಲ್ಲ. ಆದರೆ ಅವನ ಒಂದು ಸ್ಥಿತಿ ನಾನು ಮುಂದಕ್ಕೆ ಹೇಳ್ತೇನೆ. ಆ ಒಂದು ಅಂತ್ಯದ ಸ್ಥಿತಿ, ಬಲಹೀನ ಸ್ಥಿತಿಯಲ್ಲಿ ಬರುವಾಗ ನನ್ನನ್ನು ಈ ಸಾರಿ ಬಲಪಡಿಸು ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾನೆ. ಪರಿಶುದ್ಧ ಆತ್ಮನ ಬಲ, ದೇವರ ಮಿತಿ ಇಲ್ಲದ ಪ್ರೀತಿ, ನಿರೀಕ್ಷೆ ಈತನ ಮೇಲೆ ಇಟ್ಟಿದ್ದನು. ಈ ಯವನಸ್ಥನ ಮೇಲೆ ದೇವರ ಮಿತಿ ಇಲ್ಲದ ಪ್ರೀತಿ ಇತ್ತು, ಈತನ ಮೇಲೆ ದೇವರು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದರು. ದೇವರು ಮಾತ್ರ ಅಲ್ಲ, ಇಸ್ರಾಯೇಲರೂ ಸಹ ಈತನ ಮೇಲೆ ಪ್ರೀತಿ ನಿರೀಕ್ಷೆ ಇಟ್ಟಿದ್ದರು. ಆದರೆ ನನ್ನ ಪ್ರಿಯರೇ, ಅಲ್ಪ ಆಸೆಗಳಲ್ಲಿ ಸಿಕ್ಕಿಕೊಂಡನು. ಹಾಸ್ಯ, ನಿಂದನೆ, ಅಪಹಾಸ್ಯ, ಅವಮಾನ, ಸಹಾಯ ಮಾಡುವವರು ಅಥವಾ ಸಂತೈಸುವವರು ಒಬ್ಬರೂ ಇಲ್ಲದ ಸ್ಥಿತಿ. ಕಾರಣ ಏನು ಅಂದ್ರೆ, ಈತನು ತನ್ನ ಇಚ್ಛೆಗೆ ಒಳಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈತನ ಕುರಿತಾಗಿ ನಾವು ಅಭ್ಯಾಸ ಮಾಡುವಾಗ
ಜ್ಞಾನದಲ್ಲಿ ಸಲೋಮನ, ದೇಹ ಬಲದಲ್ಲಿ ಸಂಸೋನ. ದೇಹ ಬಲ ಎನ್ನುವಾಗಿ ಯೋಚನೆ ಮಾಡುವಾಗ ಮೊದಲು ಬರುವಂತ ಒಬ್ಬ ಯವನಸ್ಥನು ಅಂದ್ರೆ ಆತನು ಸಂಸೋನನೇ ಆಗಿದ್ದ. ಆತನ ದೇಹ ಬಲ ಎಷ್ಟಿತ್ತು ಅಂದ್ರೆ ಅಲ್ಲಿ ಬಿದ್ದಿದ್ದ ಹಸಿ ಕತ್ತೆಯ ದವಡೆಯನ್ನು ತೆಗೆದುಕೊಂಡು 1000 ಜನರನ್ನ ಹತ್ತಿಸ್ಬಿಡ್ತ. ಗಾಜ ಊರಿಗೆ ಹೋಗ್ತಾನೆ, ಅಲ್ಲಿ ಒಂದು ಸೂಳೆಯ ಮನೆಗೆ ಅಂದ್ರೆ ವೇಶ್ಯ ಮನೆಗೆ ಹೋಗ್ತಾನೆ. ಆ ಊರಿನವರೆಲ್ಲರೂ ಇವನನ್ನ ಬೆಳಗಿನ ಜಾವ ನಾವು ಕೊಂದು ಹಾಕ್ಬೇಕಂತ ಊರಿನಲ್ಲಿ ಕಾದುಕೊಂಡು ಕೂತಿರ್ತಾರೆ. ರಾತ್ರಿ ಎಚ್ಚರ ಆಗ್ತದೆ, ಅವನು ಏನ್ ಮಾಡ್ತಾನೆ, ಊರಿನ ಬಾಗಿಲು, ಊರು ಬಾಗಿಲು ಅಂದ್ರೆ ಕೋಟೆ ಬಾಗಿಲು ಅಂದ್ರೆ ಬಹಳ ದೊಡ್ಡದಾಗಿರ್ತದೆ, ಬಹಳ ತೂಕದ ಬಾಗಿಲಾಗಿರ್ತದೆ. ಅದರ ಅಗುಳಿಗಳು, ಅದರ ಎರಡು ಪಟ್ಟಿಗಳು ಸಹಿತವಾಗಿ ಬಾಗಿಲನ್ನ ಆ ಎರಬೋನ್ ಪರ್ವತದ ಗಿರಿ ಶಿಖರದ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಬಿಡ್ತಾನೆ. ಅಂದ್ರೆ ಅವನ ಶಕ್ತಿಯನ್ನ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ದೇವರು ಅವನಿಗೆ ಅಪಾರವಾದ ಶಕ್ತಿಯನ್ನ ಕೊಟ್ಟಿದ್ದನು. ಈತನ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠವಾಗಿದೆ, ಒಂದು ದೊಡ್ಡ ಎಚ್ಚರಿಕೆ. ಏನು ಎಚ್ಚರಿಕೆ ಕೊಡ್ತದೆ ಸಂಸೋನನ ಚರಿತ್ರೆ ಎಂಬುದಾಗಿ ನೋಡುವಾಗ, ಇಚ್ಛೆಗಳು ನಮ್ಮನ್ನ ಸೋಲಿಸದ ಹಾಗೆ ನಾವು ಇರೋಣ, ಇಚ್ಛೆಗಳು ನಮ್ಮನ್ನ ಸೋಲಿಸದ ಹಾಗೆ ನಾವು ಜೀವಿಸೋಣ. ಗಂಡು ಹೆಣ್ಣು ಚಿಕ್ಕವರು ದೊಡ್ಡವರು ವ್ಯತ್ಯಾಸವಿಲ್ಲ, ಮರಣದ ಪರ್ಯಂತರ ಈ ಇಚ್ಛೆಗಳು ನಮ್ಮನ್ನ ಹಿಂಬಾಲಿಸ್ತದೆ. ಸೈತಾನನು ಆತನ ದೂತರು ನಮ್ಮನ್ನ ಈ ಒಂದು ಇಚ್ಛೆಗಳಿಗೆ ಒಳಪಡಿಸುವಂತವರು ಆಗಿರ್ತಾರೆ. ನಾವು ಎಚ್ಚರಿಕೆ ಆಗಿರ್ಬೇಕು, ಪಾಪದ ಇಚ್ಛೆಗಳನ್ನ ಎದುರಿಸಿ ನಿಲ್ಲು. ಕರ್ತನ ಪರಿಶುದ್ಧ ವೈರಾಗ್ಯ ದೃಢ ನಿರ್ಧಾರ ನಿನಗೆ ಅಗತ್ಯ ಎಂಬುದನ್ನ ತಿಳ್ಕೊಳ್ಳಬೇಕಾಗಿದೆ. ವಿಶ್ವಾಸಿ ಅಥವಾ ಸೇವಕ ಪಾಪದಲ್ಲಿ ಕೂಡಲೇ ಬೀಳುವುದಿಲ್ಲ. ನನ್ನ ಪ್ರೇರೇ, ಸೋಲು ಹಂತ ಹಂತವಾಗಿ ಸಂಭವಿಸುತ್ತದೆ. ನಾವು ಸಂಸೋನನ ಜೀವಿತದಲ್ಲಿ ಸೋಲನ್ನು ನೋಡುವಾಗ ಹಂತ ಹಂತವಾಗಿ ಅವನ ಜೀವಿತದಲ್ಲಿ ಸೋಲನ್ನ ನೋಡ್ತೇವೆ. ನಾವು ವಿಶ್ವಾಸಿಗಳ ಜೀವಿತದಲ್ಲಿ ನೋಡುವಾಗ ಯಾಕೆ ನಾವು ಸೋಲನ್ನು ಅನುಭವಿಸ್ತೇವೆ ಅಂದರೆ, ಪ್ರಾರ್ಥನೆಯ ಕೊರತೆ, ದೇವರ ಐಕ್ಯತೆಯ ಕೊರತೆ, ಸತ್ಯವೇದದ ಅಧ್ಯಯನದ ಕೊರತೆ, ವ್ಯರ್ಥ ಮಾತುಗಳು, ಮನಸ್ಸು ಬಂದ ಹಾಗೆ ನಡೆಯುವುದು, ನಮ್ಮ ಸಂಸರ್ಗ ಅಥವಾ ನಾವಿರುವಂತಹ ನಾವು ಒಡನಾಡುವಂತಹ ಜನಗಳ ಮಧ್ಯೆ, ಇವುಗಳು ನಮ್ಮನ್ನ ಅನೇಕ ವೇಳೆ ನಮ್ಮನ್ನ ಸೋಲಿಗೆ ನಡೆಸುವಂತದ್ದಾಗಿದೆ. ನಾವು ಸಂಸೋನನ ಜೀವಿತದಿಂದ ನಾವು ಕಲಿಯುವಂತ 8 ಪಾಠಗಳಿದೆ. ನಾನು ಸಾಧ್ಯವಾದ ಅದನ್ನ ಸಂಕ್ಷಿಪ್ತವಾಗಿ ನಿಮ್ಮ ನಡುವೆ ನಾನು ಅವುಗಳನ್ನ ತಿಳಿಸ್ಲಿಕ್ಕೆ ಆಶೆ ಉಳ್ಳವನಾಗಿರ್ತೇನೆ. ಮೊದಲನೇದಾಗಿ ನಾವು ಸಂಸೋನನ ಜೀವಿತದಲ್ಲಿ ಕಲಿಯುವಂತ ಮೊದಲನೇ ಒಂದು ಎಚ್ಚರಿಕೆ, ಒಂದು ಪಾಠ ಏನು ಅಂದ್ರೆ, ಯವನಸ್ಥನೆ ನಿನ್ನ ಕಣ್ಣಿನ ಬಗ್ಗೆ ಎಚ್ಚರವಿರಲಿ. ಮನುಷ್ಯನಿಗೆ ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಇಲ್ಲಿ ನ್ಯಾಯಸ್ಥಾಪಕರ 14 ಅಧ್ಯಾಯದಲ್ಲಿ ನೋಡುವಾಗ ಸಂಸೋನನ ಸೋಲಿನ ಪ್ರಾರಂಭ ಅಲ್ಲಿ ಆಗ್ತದೆ. ನ್ಯಾಯಸ್ಥಾಪಕರ ಗ್ರಂಥ 14 ಅಧ್ಯಾಯ 1 ವಚನದಲ್ಲಿ ನೋಡುವಾಗ ತಿಮ್ನಾ ಊರಿಗೆ, ಅಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ, ಘಟ್ಟ ಇಳಿದು ಹೋದ. ನೋಡಿ, ಆತ್ಮೀಕ ಜೀವನದ ಕೆಳಮಟ್ಟಕ್ಕೆ ಆತನು ಇಳಿದು ಹೋದನು ಎಂಬಂತ ಸತ್ಯವನ್ನ ನಾವು ನೋಡ್ತೇವೆ. ಅಲ್ಲಿ ಅವನು ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ಮೋಹಿಸಿದನು. ಆತನ ಹೃದಯ ಕೆಡಿಸಿದ್ದು ಆತನ ಕಣ್ಣುಗಳು, ಮೋಹ ಅದನ್ನ ಪಡೆಯುವ ಆಸೆ ಅವನನ್ನ ಹಾಗೆ ನಡೆಸಿತು ಎಂಬುದನ್ನ ನಾವು ನೋಡ್ತೇವೆ. ನಮ್ಮ ಕಣ್ಣುಗಳು ನಮ್ಮನ್ನ ಈ ಒಂದು ಸೋಲಿನ ಕಡೆಗೆ ಅದು ನಡೆಸುತ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನಾವು ಸತ್ಯವೇದದ ಆದಿಯಲ್ಲಿ ನಾವು ನೋಡ್ತೇವೆ, ಅವಳನ್ನ ಸೈತಾನ ಆ ಮರದ ಸಮೀಪ ಇರುವಾಗ, ಆ ಮರದ ಹಣ್ಣುಗಳು ಅವಳ ಕಣ್ಣಿಗೆ ಕಾಣುವಂತೆ ಇರುವಾಗ, ಏನವ್ವ ಈ ಮರದ ಹಣ್ಣು, ಈ ಮರದ ಹಣ್ಣು ನೋಡಿ, ದೇವರ ವಾಕ್ಯ ಹೇಳ್ತದೆ ನೋಡುವುದಕ್ಕೆ ರಮ್ಯವಾಗಿತ್ತು, ಅದರಿಂದ ಆಕೆ ಅದನ್ನ ಕಿತ್ತುಕೊಂಡು ತಿಂದಳು ಎಂಬುದಾಗಿ ನಾವು ನೋಡ್ತೇವೆ. ಆ ಅವಳನ್ನ ವಂಚಿಸಿದ್ದು ಕಣ್ಣುಗಳೇ ಎಂಬುದನ್ನ ನಾವು ತಿಳಿದುಕೊಳ್ಳವರು ಆಗಿರ್ಬೇಕು. ಮತ್ತಾಯನ ಸುವಾರ್ತೆ 6 22 23 ವಚನದಲ್ಲಿ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ, ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗುವುದು. ನನ್ನ ಪ್ರೇರೇ, ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ಆಖಾನನನ್ನು ನೋಡ್ತೇವೆ. ಆಖಾನನು ಎಲ್ಲ ಯುದ್ಧದಲ್ಲಿ ಯುದ್ಧವನ್ನು ಮಾಡುವಾಗ ಈತನ ಕಣ್ಣುಗಳು ಚಿನ್ನದ ಮೇಲೆ, ಬೆಳ್ಳಿಯ ಮೇಲೆ, ಆ ವಸ್ತ್ರದ ಮೇಲೆ ಆತನ ಕಣ್ಣುಗಳು ಬಿತ್ತು. ಯಾರೂ ನೋಡದ ಹಾಗೆ ಅದನ್ನ ಅವನು ಬಚ್ಚಿಟ್ಟ. ನನ್ನ ಪ್ರೇರೆ, ಅವನು ಒಂದು ಗುಡ್ಡವಾಗಿ ಮಾರ್ಪಟ್ಟ. ಅವನು ಅವನ ಸಂತಾನದವರು ಕಲ್ಲಿನ ಗುಡ್ಡವಾಗಿ ಹೊರಟು ಹೋದರು. ನನ್ನ ಪ್ರೇರೆ, ಸೋಲು ಇಸ್ರಾಯೇಲರಿಗೆ ಉಂಟಾಯಿತು. ಸಣ್ಣ ಊರಿನ ಮೇಲೆ ಅವರಿಗೆ ಸೋಲು ಉಂಟಾಯಿತು. ದಾವಿದನ ಚರಿತ್ರೆ ನಾವು ನೋಡುವಾಗ ಅವನು ಒಂಟಿಯಾಗಿ ಅರಮನೆಯಲ್ಲಿ ಇದ್ದ
ಆಗ ಅರಮನೆಯ ಮಾಳಿಗೆ ಮೇಲೆ ಅವನ ಕಣ್ಣುಗಳು ಸ್ತ್ರೀಯನ್ನ ನೋಡಿತು, ಅವನು ಪಾಪಕ್ಕೆ ಬಲಿಯಾದ. ಅದರ ಪರಿಣಾಮ ಭಯಂಕರ. ಭಕ್ತನಾದ ದಾವಿದನು, ನನ್ನ ಹೃದಯ ಕೋಪವು ಮನುಷ್ಯನೆಂಬಂತಹ ದಾವಿದನು, ಆ ಒಂದು ಪಾಪದ ನಿಮಿತ್ತ ಅವನ ಜೀವಿತವೆಲ್ಲ, ಆ ಒಂದು ತೂಗುಗತ್ತಿ ಅವನ ತಲೆಯ ಮೇಲೆ, ಅವನ ಮನೆಯ ಮೇಲೆ ಯಾವಾಗಲೂ ಇರುವುದು ಎಂಬುದಾಗಿ ನಾವು ಇತ್ತು ಎಂಬುದನ್ನ ನಾವು ವಾಕ್ಯ ಭಾಗಗಳಲ್ಲಿ ನೋಡ್ತೇವೆ. ಮೊದಲೇದಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಎಚ್ಚರವಿರಲಿ. ಯವನಸ್ಥರನ್ನ ಆದಿ ತಪ್ಪಿಸುವಂತ ಒಂದು ಸಂಗತಿ ಯಾವುದು ಅಂದ್ರೆ, ಅವರ ಜೀವಿತದಲ್ಲಿ ಅವರನ್ನು ಎಳಕೊಂಡು ಹೋಗುವ ಸಂಗತಿ ಯಾವುದು ಅಂದ್ರೆ ಕಣ್ಣುಗಳು. ಯವನಸ್ಥನೇ, ನಿನ್ನ ಕಣ್ಣುಗಳ ಬಗ್ಗೆ ಎಚ್ಚರವಿರಲಿ. ದೇವರು ನಿನ್ನನ್ನು ನೋಡ್ತಾನೆ ಎನ್ನುವಂತ ಸತ್ಯವನ್ನ ನೀನು ತಿಳಿದವನಾಗಿರು. ಭಕ್ತನಾದ ದಾವಿದನು ಕೀರ್ತನೆಯಲ್ಲಿ ಬರುತ್ತಾನೆ, ನಿನ್ನ ಕಣ್ಣಿಗೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ನಾನು ಎಲ್ಲಿಗೆ ಹೋಗಲಿ, ಆಕಾಶಕ್ಕೆ ಏರಿ ಹೋದನೆಂದ್ರು ಅಲ್ಲಿಯೂ ನೀನಿರುತ್ತೆ, ಪಾತಾಳಕ್ಕೆ ಇಳಿದು ಹೋದನೆಂದ್ರು ಅಲ್ಲಿಯೂ ನೀನಿರುತ್ತೆ, ನಿನ್ನ ಕಣ್ಣುಗಳು ನನ್ನನ್ನ ನೋಡುತ್ತವೆ. ನನ್ನ ಪ್ರಿಯರೇ, ಎರಡನೇ ಒಂದು ಸತ್ಯಾಂಶ ನಾವು ಕಲಿಯುವಂಥದ್ದು ಇಲ್ಲಿ ಸಂಸೋನನ ಚರಿತ್ರೆಯಲ್ಲಿ ನಾವು ಕಲಿಯುವಂತ ಉತ್ತಮವಾದ ಮತ್ತೊಂದು ಎಚ್ಚರಿಕೆ ಅಥವಾ ಪಾಠ ಯಾವುದು ಅಂದ್ರೆ, ಎತ್ತವರಿಗೆ ವಿಧೇಯರಾಗಿರಿ. ನಾವು ನ್ಯಾಯಸ್ಥಾಪಕರ ಗ್ರಂಥ 14:1-3 ವಚನಗಳನ್ನ ಓದಿಕೊಳ್ಳುವಾಗ, ಅವನು ಫಿಲಿಸ್ಟೀರ ಇದಕ್ಕೆ ಹೋಗ್ತಾನೆ, ಫಿಲಿಸ್ಟೀರ ಹೆಣ್ಣನ್ನ ನೋಡ್ತಾನೆ. ಅವನು ತನ್ನ ತಂದೆ ತಾಯಿಗಳಿಗೆ ಹೀಗೆ ಹೇಳ್ತಾನೆ, ನನಗೋಸ್ಕರ ಆಕೆಯನ್ನ ಅಂದ್ರೆ ಫಿಲಿಸ್ಟೀರ ಹೆಣ್ಣನ್ನ ತೆಗೆದುಕೊಳ್ಳಬೇಕು, ಆಕೆಯನ್ನೇ ನಾನು ಮೆಚ್ಚಿಕೊಂಡಿದ್ದೇನೆ, ನಾನು ಬೇರೆ ಹೆಣ್ಣುಗಳು ಬೇಡ. ಅಲ್ಲಿ ಅವರ ತಂದೆ ತಾಯಿಗಳು ಅವನಿಗೆ ಬುದ್ಧಿವಾದ ಹೇಳ್ತಾರೆ, ಆದರೆ ಬುದ್ಧಿವಾದವನ್ನ ಕೇಳುವಷ್ಟು ಅವನಿಗೆ ಸೌಜನ್ಯ ಇರಲಿಲ್ಲ. ತಂದೆ ತಾಯಿಗಳನ್ನ ಮಾತನ್ನ ಕೇಳುವಷ್ಟು ತಾಳ್ಮೆ ಅವನಲ್ಲಿ ಇರಲಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 6:1-3 ವಚನಗಳು, ತಂದೆ ತಾಯಿಗಳ ಮಕ್ಕಳೇ, ತಂದೆ ತಾಯಿಗಳನ್ನ ಮಾತನ್ನ ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ಭೂಮಿಯ ಮೇಲೆ ಬಹುಕಾಲ ನೀನು ಬದುಕುವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನನ್ನ ಪ್ರಿಯರೇ, ತಂದೆ ತಾಯಿಗಳ ಮಾತನ್ನ ಅವನು ಕೇಳಿದ್ದರೆ, ಒಂದು ವೇಳೆ ಅವರ ಮಾತಿಗೆ ವಿಧೇಯನಾಗಿದ್ದರೆ, ಅವನ ಜೀವಿತದ ಈ ಒಂದು ವಿಪರ್ಯಾಸ, ಆತನ ಜೀವಿತದ ನಾಶನದ ಒಂದು ಮೊದಲ ಹೆಜ್ಜೆಗೆ ಅವನು ದಾಟ್ಲಿಕ್ಕೆ ಸಾಧ್ಯವಿರಲಿಲ್ಲ. ಮೂರನೇ ಒಂದು ಸತ್ಯಾಂಶ ನಾವು ಸಂಸೋನನ ಚರಿತ್ರೆಯಲ್ಲಿ ನಾವು ಕಲಿಯುವಂಥದ್ದು, ಮದುವೆಯ ತೀರ್ಮಾನಗಳಲ್ಲಿ ಎಚ್ಚರಿಕೆ ಆಗಿರು. ಯವನಸ್ಥರು ಅನೇಕ ವೇಳೆ ತಮ್ಮ ಜೀವನಗಳನ್ನ ಹಾಳು ಮಾಡಿಕೊಳ್ಳುವಂಥದ್ದು ಮದುವೆಯ ಈ ಸಂದರ್ಭದಲ್ಲಿ. ಮದುವೆಯ ಸಂದರ್ಭದಲ್ಲಿ ಹೆಣ್ಣನ್ನ ಹುಡುಕುವಾಗ ಅಥವಾ ಮದುವೆ ಆಗುವಂತಹ ಹೆಣ್ಣು ಅಥವಾ ಗಂಡು ಅವರು ಅನ್ವೇಷಣೆ ಮಾಡುವಾಗ ಅವರು ತಪ್ಪಿ ಹೋಗ್ತಾರೆ. ನಾವು ನ್ಯಾಯಸ್ಥಾಪಕರಂತ 14:1-3 ವಚನಗಳನ್ನು ನೋಡುವಾಗ, ಅವನು ಫಿಲಿಸ್ಟೀರ ಹೆಣ್ಣನ್ನ ಬಯಸಿದ. ದೇವರ ಸತ್ಯವಾಕ್ಯ ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ಮೋಶೆ ಮೂಲಕವಾಗಿ ಧರ್ಮೋಪದೇಶ ಕಾಂಡದಲ್ಲಿ 7:2-3 ವಚನಗಳಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿತ್ತು, ಕಾನಾನ್ ದೇಶದ 7 ಜನಾಂಗಗಳು, ಅವರು ಬೇರೆ ಬೇರೆ ದೇಶದವರು, ಅವರೊಡನೆ ನೀವು ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ನಿಮ್ಮ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು, ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನ ಯಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವತೆಗಳನ್ನ ಅವರು ಪೂಜೆ ಮಾಡಿ ಯಹೋವನು ಬೇಗನೆ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ನಿಮ್ಮನ್ನ ನಾಶ ಮಾಡುವಂತೆ ಅದು ಕಾರಣವಾಗ್ತದೆ ಎಂಬುದಾಗಿ ಅಲ್ಲಿ ಮೋಶೆಯು ಧರ್ಮೋಪದೇಶ ಕಾಂಡದಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದ. ಯಜ್ರನು ಸಹ ಆತನ ಪ್ರಸಂಗಿಸುವಾಗ ಆತನು ಅವರಿಗೆ ಇಸ್ರಾಯೇಲರಿಗೆ ಹೀಗೆ ಹೇಳ್ತಾನೆ, ತಮಗೂ ತಮ್ಮ ಗಂಡು ಮಕ್ಕಳಿಗೂ ಅವರಿಂದ ಹೆಣ್ಣುಗಳನ್ನು ತೆಗೆದುಕೊಂಡದರಿಂದ ದೇವ ಕುಲವು ಅನ್ಯ ದೇಶದವರೊಡನೆ ಮಿಶ್ರವಾಯಿತು ಎಂಬುದಾಗಿ. ನನ್ನ ಪ್ರಿಯರೇ, ಮದುವೆಯ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಾಗಿ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನೀವುಗಳು ಅನುಸರಿಸಬೇಕಾದಂತ ಸಂಗತಿಯನ್ನು ನಾವು ಎಚ್ಚರಿಕೆಯಾಗಿ ತಿಳ್ಕೊಳ್ಬೇಕು. ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:14 ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ಅದರ ಕುರಿತಾಗಿ ಆತನ ತಿಳುವಳಿಕೆ ಕೊಡುವವನಾಗಿದ್ದಾನೆ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಪಾಲುಗಾರಿಕೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಪೌಲನು ಸ್ಪಷ್ಟವಾಗಿ ಇದರ ಜೊತೆಯಲ್ಲಿ ಜೋಡ ಆಗಬೇಡ್ರಿ ಎಂಬಂತ ಸತ್ಯವನ್ನ ಅವಿಶ್ವಾಸಿಗಳ ಜೊತೆ, ನಂಬದೇ ಇರುವಂತ ಅವರ ಜೊತೆ ಇಜ್ಜೋಡ ಆಗಬೇಡ್ರಿ, ಮದುವೆ ಆಗಬೇಡ್ರಿ, ಮದುವೆಯ ಸಂಬಂಧಗಳಿಗೆ ಒಳಗಾಗಬೇಡ್ರಿ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳುವಳಿಕೆ ಕೊಡುವನಾಗಿದೆ. ಮದುವೆಯನ್ನ ಅಲ್ಪವಾಗಿ
ಎಣಿಸಬೇಡ್ರಿ. ವಿವಾಹ ಹಾಳಾದರೆ ಜೀವಿತವೇ ಹಾಳು. ಬಹಳ ಎಚ್ಚರಿಕೆಯಾಗಿ ಗಮನಿಸಬೇಕು. ಸೈತಾನನು ಕ್ರಿಸ್ತೀಯ ಕುಟುಂಬಗಳಲ್ಲಿ ಆತನು ಮೊದಲು ದಾಳಿ ಮಾಡುವ ಸಂಗತಿ ಯಾವುದಂದ್ರೆ ಈ ಒಂದು ಸಂಗತಿಗಳಿಗೆ ಆತನು ದಾಳಿ ಮಾಡ್ತಾನೆ. ಅದರಿಂದಲೇ ಅನೇಕ ಕುಟುಂಬಗಳು ಈ ದಿನಗಳಲ್ಲಿ ಅವರು ಸಾಮರಸ್ಯವಾಗಿ ಬದುಕ್ತಾ ಇಲ್ಲ, ಅಥವಾ ಅವರು ಒಗ್ಗಟ್ಟಾಗಿ ಅವರು ಒಟ್ಟಾಗಿ ಕುಟುಂಬವಾಗಿ ಬದುಕದ ಹಾಗೆ ಸೈತಾನನು ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ದೇವರ ಚಿತ್ತಕ್ಕೆ ಒಳಗಾಗಿರಿ. ಈ ವಿಷಯಗಳಲ್ಲಿ ವರದಕ್ಷಿಣೆ, ಸೌಂದರ್ಯ, ಬಣ್ಣ, ಆಸ್ತಿ ಪಾಸ್ತಿ ಹುಡುಕಿ ಓಡುತ್ತೇವೆ. ಅಂತ್ಯದಲ್ಲಿ ವೇದನೆ, ದುಃಖ ಕುಟುಂಬಗಳನ್ನ ಆವರಿಸ್ತದೆ. ನ್ಯಾಯ ವಿಚಾರಿಸಬೇಕಾದವನ ಮಾದರಿ ನಾವಿಲ್ಲಿ ನೋಡ್ತೇವೆ. ನ್ಯಾಯ ವಿಚಾರಿಸಬೇಕಾಗಿದ್ದ ನ್ಯಾಯಸ್ಥಾಪಕನಾದಂತ ಸಂಸೋನ, ಆತನ ಮಾದರಿ ನಾವು ಸಹ ಲೋಕಕ್ಕೆ ನ್ಯಾಯ ತೀರಿಸುವವರು. ತಂದೆ ತಾಯಿಗಳು ಮತ್ತು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯಬೇಕಾಗಿದೆ. ಸಂಸೋನನು ಹೇಗೆ ತಂದೆ ತಾಯಿಗಳನ್ನ ಮಾತನ್ನ ಮೀರಿದ್ದರಿಂದ, ಈ ಒಂದು ವಿವಾಹದ ವಿಷಯದಲ್ಲಿ ಅವನು ತಪ್ಪಿದ್ದರಿಂದ ಅವನ ಜೀವಿತ ಅದು ಬಹಳ ಕೆಳಗಿನಿಂದ ಕೆಳಕ್ಕೆ ಇಳಿದು ಹೋಗಿ ಕೊನೆಗೆ ನಾಶನಕ್ಕೆ ಅವನು ಒಳಗಾದ ಎಂಬುದನ್ನ ನಾವು ನೋಡ್ತೇವೆ. ಇನ್ನೊಂದು ಮುಖ್ಯವಾದ ಇದನ್ನ ನೆನಪಿಗೆ ತರಲಿಕ್ಕೆ ನಾನು ಆಶೆ ಉಳ್ಳವನಾಗಿದ್ದೇನೆ. ಇಸ್ರಾಯೇಲರ ಚರಿತ್ರೆಯಲ್ಲಿ ನಾವು ನೋಡುವಾಗ ಬಾಲಾಕನು ಮಿದ್ಯಾನರ ಅರಸನಾದ ಬಾಲಾಕನು ಇಸ್ರಾಯೇಲರನ್ನು ನಾಶ ಮಾಡಬೇಕು ಅಂತ ಅವನು ಬಿಳಾಮನನ್ನು ಕರೆಸ್ತಾನೆ, ಅವರನ್ನು ಶಪಿಸು ಎಂಬುದ. ಆದರೆ ಅವನನ್ನು ಶಪಿಸಲಿಕ್ಕೆ ದೇವರು ಬಿಳಾಮನಿಗೆ ಅವಕಾಶ ಕೊಡುವುದಿಲ್ಲ. ಹೊರಟು ಹೋದಂತ ಬಿಳಾಮ ಬಾಲಾಕನಿಗೆ ಅವನ ಹಣದ ಆಶೆಯಿಂದ, ದ್ರವ್ಯಾಶೆಯಿಂದ ಒಂದು ಸಲಹೆಯನ್ನ ಕೊಡ್ತಾನೆ. ಏನು ಸಲಹೆ ಕೊಡ್ತಾನೆ ಅಂದ್ರೆ, ನಿಮ್ಮ ಹೆಣ್ಣು ಮಕ್ಕಳನ್ನ, ಮಿದ್ಯಾನರ ಹೆಣ್ಣು ಮಕ್ಕಳನ್ನ ಇಸ್ರಾಯೇಲರ ಪಾಳೆಗಳ ಮುಂದೆ ಅವರು ಸುಳಿದಾಡುವಂತೆ ಮಾಡ್ರಿ. ಹೀಗೆ ಅವರು ಅವರ ಹೆಣ್ಣುಗಳನ್ನ ಮೋಹಿಸಿ ಅವರು ದಾರಿ ತಪ್ಪುತ್ತಾರೆ, ಅವರನ್ನ ನಾವು ಹಾಗೆ ನಾಶ ಮಾಡಬಹುದು ಎಂಬಂತ ಒಂದು ದುರಾಲೋಚನೆಯನ್ನ ಬಿಳಾಮನು ಬಾಲಾಕನಿಗೆ ಕೊಡ್ತಾನೆ. ಅದರಂತೆಯೇ ಅವರು ಆ ಸ್ತ್ರೀಗೆ ಅವರಲ್ಲಿ ಸುಳಿದಾಡುವಾಗ ಇಸ್ರಾಯೇಲರು ಅವರ ಮೋಹಕ್ಕೆ ಒಳಗಾಗ್ತಾರೆ. ನಾವು ಆಗ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಫಿನಾಸನ ಎದ್ದು ಅವರನ್ನ ಸಂಹರಿಸುವಾಗ ದೇವರ ಕೋಪ ಅವರ ಮೇಲೆ ಹತ್ತಿದಂತ ಉಗ್ರ ಕೋಪ ನಿಂತಿತು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ನಾವು ಹೀಗೆ ಇಸ್ರಾಯೇಲರು ಮಿದ್ಯಾನರ ಸ್ತ್ರೀಯರೊಡನೆ ಇಜ್ಜೂಡಾಗಿ ಅವರು ಅನ್ಯ ದೇವತೆಗಳನ್ನ ಪೂಜಿಸುವರಾದ್ರಿಂದ ದೇವರ ಕೋಪ ಅವರ ಮೇಲೆ ಉರಿ ಹತ್ತಿತು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಈ ಒಂದು ವಿಷಯದಲ್ಲಿ ನಾವು ಯೋಸೇಫನನ್ನ ಮಾದರಿಯಾಗಿ ಇಟ್ಟುಕೊಳ್ಳಬೇಕು. ಯವನಸ್ಥನಾದ ಯೋಸೇಫನ್ ಈ ವಿಷಯದಲ್ಲಿ ಅವನಿಗೆ ಒಂದು ಮಾದರಿ. ಆದಿಕಾಂಡ 39:9 ವಚನದಲ್ಲಿ ಅವನು ಯವನಸ್ಥನಾಗಿದ್ದಾನೆ. ಯವನದ ಪ್ರಾಯದ ಎಲ್ಲ ಇಚ್ಛೆಗಳು ದೇಹದಲ್ಲಿದೆ, ಆದರೆ ಅದನ್ನ ನಿಗ್ರಹಿಸಿ ಬದುಕುವಂತ ಯವನಸ್ಥನ ಜೀವಿತ ಯೋಸೇಫನದಾಗಿದೆ. ಅವನು ಹೀಗೆ ಹೇಳ್ತಾನೆ, ಹೀಗಿರುವಲ್ಲಿ 44ನ ಹೆಂಡತಿ ಅವನನ್ನ ಬಲಾತ್ಕಾರ ಮಾಡುವಾಗ ಅವನು ಹೇಳುವಂತ ಮಾತು ಇದು. ಅವನನ್ನ ಬೆಡಿಸಿಕೊಳ್ಳುವಲ್ಲಿ, ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಈ ಹೃದಯ, ಈ ಮನಸ್ಸು ನಮ್ಮಲ್ಲಿ ಇರುವಾಗ ನಾವು ಆ ಒಂದು ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳಿಕ್ಕೆ ಕರ್ತನು ನಮ್ಮನ್ನ ನಡೆಸುವಂತವನು ಆಗಿದ್ದಾನೆ. ಭಕ್ತನಾದ ಯೋಬನು ಅವನೇನು ಯವನಸ್ಥನಲ್ಲ, ಆದ್ರೆ ಅವನು ಹೀಗೆ ಹೇಳ್ತಾನೆ, ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ನನ್ನ ಪ್ರಿಯರೇ, ನಮ್ಮ ಕಣ್ಣುಗಳೊಡನೆ ಒಂದು ನಿಬಂಧನೆ ಇರಬೇಕು. ನಾವು ನೋಡುವಂತಹ ಕಾರ್ಯಗಳು ಅನೇಕ ವೇಳೆ ನಮ್ಮ ಕಣ್ಣುಗಳು ನಮ್ಮನ್ನ ಪಾಪದಲ್ಲಿ ಶಿಕ್ಷಿಸುವಂತದಾಗಿದೆ. ಇದು ಮದುವೆಯ ತೀರ್ಮಾನಗಳಲ್ಲಿ ಎಚ್ಚರಿಕೆ ಆಗಿರ್ಬೇಕೆಂಬುದನ್ನ ಯವನಸ್ಥರ ಕುರಿತಾಗಿ ಸತ್ಯವೇದ ನಮಗೆ ಕಲಿಸುವಂತದಾಗಿದೆ. ನಾಲ್ಕನೇದಾಗಿ ನಾವು ಸಂಸೋನನ ಜೀವಿತದಲ್ಲಿ ಕಲಿಯುವಂತ ಸಂಗತಿ, ಸಂಸೋನನ ಜೀವಿತವನ್ನ ನೀವು ಅಭ್ಯಾಸ ಮಾಡುವಾಗ ಅವನು ಎಂದಿಗೂ ಇತರ ಇಸ್ರಾಯೇಲರ ಜೊತೆ ಅಥವಾ ಇತರ ಅವರ ಜೊತೆ ಆತನು ಎಂದಿಗೂ ಸಂಚರಿಸಲಿಲ್ಲ. ಆತನು ಒಂಟಿಯಾಗಿ ಸಂಚಾರ ಮಾಡಿದ. ಅನ್ಯರ ನಡುವೆ, ಅನ್ಯ ದೇಶದ ನಡುವೆ, ಅನ್ಯ ದೇಶದ ಸ್ತ್ರೀಯರ ನಡುವೆ ಅವನು ಸಹವಾಸ ಮಾಡಿದನ್ನ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಯವನದಲ್ಲಿ ಪ್ರಾಮುಖ್ಯವಾಗಿ ಗಮನಿಸಬೇಕಾದ ಒಂದು ಸಂಗತಿ ಏನೆಂದ್ರೆ, ಒಂಟಿತನದಿಂದ ದೂರವಾಗಿರು. ಅನೇಕ ವೇಳೆ ಸೈತಾನನ್ನು ವಂಚಿಸುವುದು, ನಾವು ಒಂಟಿಯಾಗಿರುವಾಗ ನಮ್ಮನ್ನ ಸುಲಭವಾಗಿ ಸೈತಾನನ್ನು ವಂಚಿಸ್ತಾರೆ. ಅವಳು ಆದಾಮನಿಂದ ಸ್ವಲ್ಪ ಪ್ರತ್ಯೇಕವಾಗಿರುವಾಗ ಅವಳೊಬ್ಬಳೇ ಇರುವುದನ್ನ ನೋಡಿದ ಸೈತಾನ ಅವಳನ್ನ ಬೇಗನೆ ವಂಚಿಸಬಹುದು ಎಂಬುದನ್ನ ನೆನಪು ಮಾಡಿ ಅಲ್ಲಿಗೆ ಬಂದು ಅವಳನ್ನ ವಂಚಿಸಿ ಪಾಪದಲ್ಲಿ ಬೀಳಿಸಿದೆ ಎಂಬುದನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಒಬ್ಬ ವಿಶ್ವಾಸಿ ಬಿದ್ದರೆ ಇಡೀ ಕುಟುಂಬವೇ ಬಾಧಿಸಲ್ಪಡ್ತದೆ. ಸಂಸೋನನ ಸೋಲು ಇಸ್ರಾಯೇಲರನ್ನ ಬಾಧಿಸಿತು. ಬರಿದಾದಂತ ಆತ್ಮಿಕ ಜೀವಿತ
ಒಂಟಿತನದ ಈ ಪಾಪಕ್ಕೆ ಎಳಕೊಂಡು ಹೋಯಿತು. ಅವನನ್ನ ಎತ್ತಲು ದೇವ ಜನರ ಐಕ್ಯತೆ ಅಲ್ಲಿರಲಿಲ್ಲ. ಯಾರು ಅವನನ್ನ ಆ ಒಂದು ಪಾಪದಿಂದ ಅವನು ಬಿದ್ದು ಹೋದಂತ ಸ್ಥಿತಿಯಿಂದ ಅವನನ್ನ ತಿರುಗಿ ಆ ಮೊದಲಿನ ಸ್ಥಿತಿಗೆ ತರಲಿಕ್ಕೆ ಯಾರು ಇರಲಿಲ್ಲ. ದೇವರ ವಾಕ್ಯ ನಾವು ಆ ಹಾದಿಯಲ್ಲಿ ನಾವು ನೋಡ್ತೇವೆ. ಆದಾಮನನ್ನ ದೇವರು ಸೃಷ್ಟಿ ಮಾಡಿದ ಮೇಲೆ ದೇವರು ಹೀಗೆ ಹೇಳ್ತಾನೆ, ಮನುಷ್ಯನು 2:18 ಆದಿ ಕಾಂಡದಲ್ಲಿ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ದೇವರು ತಾನೇ ಹೇಳಿದಂತ ಮಾತು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ನನ್ನ ಪ್ರಿಯರೇ, ದೇವರ ವಾಕ್ಯ ನಮಗೆ ಕಲಿಸ್ತದೆ, ಸಂಸೋನನು ಇಸ್ರಾಯೇಲ್ ದೇಶದಲ್ಲಿ ಜನರ ಮಧ್ಯದಲ್ಲಿ ಇರುವುದಕ್ಕಿಂತ ಫಿಲಿಸ್ತೀರ ಮಧ್ಯದಲ್ಲಿ ಯಾವಾಗಲೂ ಇದ್ದನು. ಅವನಿಗೆ ಆಲೋಚನೆ ಹೇಳಲಿಕ್ಕೆ ಅಲ್ಲಿ ಪ್ರವಾದಿಗಳಿರಲಿಲ್ಲ, ಅವನು ಕೂಡ ಮಾತಾಡಲಿಕ್ಕೆ ಯಾಜಕರು ಅಲ್ಲಿರಲಿಲ್ಲ. ಐಡಿಯಲ್ ಬ್ರೈನ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್. ಐಡಿಯಲ್ ಬ್ರೈನ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್. ಒಂಟಿತನ ಮಹಾಬಲವನ್ನ ಬರಿದಾಗಿಸಿತ್ತು. ನನ್ನ ಪ್ರಿಯರೇ, ಒಂಟಿಯಾಗಿ ಸಂಸೋನನು ಅದ್ಭುತಗಳನ್ನು ಮಾಡಿದ ನಿಜವೇ, ಆದರೆ ಒಂಟಿಯಾಗಿ ಸೈತಾನನನ್ನ ಸಂಸೋನನು ಎದುರಿಸಲಾಗಲಿಲ್ಲ. ಒಂಟಿಯಾಗಿ ಅದ್ಭುತಗಳನ್ನ ಮಾಡಿದ, ಆದರೆ ಒಂಟಿಯಾಗಿ ಸೈತಾನನನ್ನ ಎದುರಿಸಲಾಗಲಿಲ್ಲ ಎಂಬಂತ ಸತ್ಯವನ್ನ ನಾವು ತಿಳ್ಕೊಳ್ಳಬೇಕು. ದೇವರ ವಾಕ್ಯ ಇದನ್ನ ಕುರಿತಾಗಿ ನಮಗೆ ಅನೇಕ ಆಧರಣೆಯ ಸಂಗತಿಗಳನ್ನ ಹೇಳ್ತದೆ. ಪ್ರಸಂಗಿ 4:10 ಹೀಗೆ ಹೇಳ್ತದೆ, ಒಬ್ಬನಿಗಿಂತ ಇಬ್ಬರು ಲೇಸು ಎನ್ನುವುದನ್ನ ದೇವರ ವಾಕ್ಯ ನಮಗೆ ಕಲಿಸ್ತದೆ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ನನ್ನ ಪ್ರಿಯರೇ, ನೋಡಿ, ಸತ್ಯವೇದದಲ್ಲಿ ಭಕ್ತರ ಜೀವಿತಗಳನ್ನ ನೀವು ಅಭ್ಯಾಸ ಮಾಡುವಾಗ ಇಬ್ಬಿಬ್ಬರಾಗಿ ಅವರು ಸೇವೆ ಮಾಡಿದರು. ಎಲೀಯನು ಎಲೀಷನು, ಎಲೀಷ ಗೇಹಜಿ, ಪೌಲ ಶೀಲ, ನಾವು ಅನೇಕ ಇಂಥ ಅವರು ಜೊತೆಯಾಗಿ ಸೇವೆ ಮಾಡಿದನ್ನ ನಾವು ವಾಕ್ಯ ಭಾಗಗಳಲ್ಲಿ ನೋಡ್ತೇವೆ. ಕರ್ತನು ತಾನು ತನ್ನ ಶಿಷ್ಯರನ್ನ ಅವರನ್ನ ಕಳುಹಿಸುವಾಗ ಇಬ್ಬಿಬ್ಬರನ್ನ ಅವರನ್ನ ಕಳುಹಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದಾವಿದನು ಪಾಪಕ್ಕೆ ಬೀಳಬೇಕಿದ್ರೆ ಅವನು ಒಂಟಿಯಾಗಿ, ಉಳಿದ ಎಲ್ಲ ಸೈನ್ಯ ಯುದ್ಧ ಭೂಮಿಯಲ್ಲಿರುವಾಗ ಇವನು ಒಂಟಿಯಾಗಿ ಅರಮನೆಯಲ್ಲಿ ಉಳಿಕೊಂಡದರ ನಿಮಿತ್ತವೇ ಆತನು ಪಾಪಕ್ಕೆ ಬಿದ್ದ. ಎಷ್ಟೋ ಶಾಪ ವೇದನೆಗಳಿಗೆ ಒಳಗಾದ ಜೀವನ ಪರ್ಯಂತರ ಅದರ ನೋವನ್ನ ಆತನು ಅನುಭವಿಸಿದ. ವ್ಯಭಿಚಾರ, ಕೊಲೆ, ಶಾಪ ಹೀಗೆ ಅವನ ಜೀವಿತವನ್ನ ಹಿಡಿದು ಅವನನ್ನ ಬಹಳವಾಗಿ ಇರುಕಿಸಿತು. 2 Samuel 11:2 ಹೀಗೆ ನಮ್ಮನ್ನ ಎಚ್ಚರಿಸುತ್ತದೆ, ಕರ್ತನು ನಿನ್ನೊಂದಿಗೆ ಯಾವಾಗಲೂ ಇರುತ್ತಾನೋ ಎಂಬುದನ್ನ ನಿಶ್ಚಯವಾಗಿ ಗ್ರಹಿಸಿಕೋ ಎಂಬುದಾಗಿ. ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾನೋ ಇದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಕರ್ತನ ನಮ್ಮ ಜೊತೆ ಇರಬೇಕು, ಕರ್ತನ ಮಕ್ಕಳ ಜೊತೆ ನಾವಿರಬೇಕು, ಕರ್ತನು ಹಾಗೆ ನಮ್ಮನ್ನ ನಡೆಸಲಿಕ್ಕೆ ಆಗುವಂತೆ ಕೃಪೆ ಮಾಡಿ. 5ನೇ ಸತ್ಯಾಂಶ ನಾವು ಸಂಸೋನನ ಚರಿತ್ರೆಯಲ್ಲಿ ನಾವು ಕಲಿಯುವಂಥದ್ದು, ನಿನ್ನ ಇಚ್ಛೆಗಳ ಮೇಲೆ ಜಯ ಒಂದು, ಅಥವಾ ನಿನ್ನ ಇಚ್ಛೆಗಳ ಬಗ್ಗೆ ನಿನಗೆ ಎಚ್ಚರಿಕೆ ಇರಲಿ. ಇಚ್ಛೆಗಳು ಮನುಷ್ಯನನ್ನ ಅದು ಕೆಳಕ್ಕೆ ಅದು ತಳ್ಳುವಂತದ್ದಾಗಿದೆ. ಸೈತಾನನ ಶಕ್ತಿಯುತ ಆಯ್ದೆ ಯಾವುದಂದ್ರೆ ಮನುಷ್ಯನಲ್ಲಿ ಅವನಿಡುವಂತ ಇಚ್ಛೆಗಳು. ನಾವು ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗಲೇ ಸ್ವಾಮಿಯನ್ನೇ ಆತನು ಲೋಕವನ್ನೆಲ್ಲಾ ತೋರಿಸಿ ನನಗೆ ಅಡ್ಡಬೀಳು ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯರೇ, ಸೈತಾನನ ಒಂದು ಮುಖ್ಯ ತಂತ್ರಗಳಲ್ಲಿ ಇದೊಂದಾಗಿದೆ. ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ಇಚ್ಛೆಗಳಿಂದ ಅವನು ಬೀಳಿಸಿದ. ನೋಡಿ, ಇಂದಿನ ದಿನಗಳಲ್ಲಿ ಪಾಪವೆಂದು ನಿರಾಕರಿಸಲ್ಪಟ್ಟ ಅನೇಕ ಸಂಗತಿಗಳು ಈಗಿನ ಇತ್ತೀಚಿನ ಪ್ರಪಂಚದಲ್ಲಿ ಅವುಗಳು ಅದೇನು ಹೆಚ್ಚಿನ ಪಾಪವಲ್ಲ, ಅದು ಅಂಗೀಕರಿಸಲ್ಪಟ್ಟಂತಹ ಸಂಗತಿಗಳು. ಕಾಮ, ಸಲಿಂಗ ಕಾಮ ಅನೇಕ ದೇಶಗಳಲ್ಲಿ ಈಗ ಅದು ಕಾನೂನಾತ್ಮಕವಾಗಿ ತಪ್ಪಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯ ದೇವರು ಸದೋಮ್ ಗೊಮೋರವನ್ನ ದಂಡಿಸಿದ್ದು, ಅನೇಕ ವೇಳೆ ಆ ದೇವರು ಶಾಪ ಮಾಡಿದ್ದು ಕಾರಣ ಏನಂದ್ರೆ ಈ ಅನೈತಿಕತೆಯ ಕಾರಣದಿಂದಾಗಿ. ಆದರೆ ನಾವು ಈ ದಿನಗಳಲ್ಲಿ ನೋಡುವಾಗ ಆ ನೋಹನ ದಿನಗಳಲ್ಲಿದ್ದಂತೆ ಈ ದಿನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಜ್ಞಾನೋಕ್ತಿ 6:32-33 ನಮಗೆ ಹೀಗೆ ಹೇಳ್ತದೆ, ವ್ಯಭಿಚಾರಿಯೋ ಕೇವಲ ಬುದ್ಧಿ ಶೂನ್ಯನು, ವ್ಯಭಿಚಾರಿಯೋ ಕೇವಲ ಬುದ್ಧಿ ಶೂನ್ಯನು, ಇಂಥ ಕಾರ್ಯ ಮಾಡುವವನು ತನ್ನನ್ನೇ ನಾಶ ಮಾಡಿಕೊಳ್ಳುವನು, ಅವನಿಗೆ ಗಾಯವು ಅವಮಾನವೂ ಆಗುವುದು, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡುವುದಿಲ್ಲ. ದೈವಿಕ ಪ್ರೀತಿ ಕುಟುಂಬವನ್ನ ಭದ್ರವಾಗಿ ಅದು ಕಟ್ಟುತ್ತದೆ, ಕುಟುಂಬವನ್ನ ಬೆಳೆಸ್ತದೆ. ಯಾಕೆಂದರೆ ಕುಟುಂಬವನ್ನ ಉಂಟು ಮಾಡಿದವನು, ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನು ಒಂದುಗೂಡಿಸಿದವನು ದೇವರು, ಕುಟುಂಬವನ್ನ ಕಟ್ಟಿದ್ದವನು, ಕುಟುಂಬವನ್ನ ಪೋಷಿಸಿದವನು ದೇವರಾಗಿದ್ದಾನೆ. ಆದರೆ ಸೈತಾನನು ವ್ಯಭಿಚಾರ,
ಮುಂತಾದ ಸಂಗತಿಗಳಿಂದ ಕುಟುಂಬವನ್ನ ಮುರಿದು ಹಾಕುವಂತವನು ಆಗಿದ್ದಾನೆ. ಈ ಇಚ್ಛೆ ಇಚ್ಛೆಯ ಮೇಲೆ ಜಯ ಹೊಂದಲಿಕ್ಕೆ ನಮಗೆ ಎಚ್ಚರಿಕೆ ಆಗಿರ್ಬೇಕಿದ್ರೆ ಇಚ್ಛೆಯ ಪರಿಣಾಮಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಚ್ಛೆಯ ಫಲ ಜೀವನ ಪರ್ಯಂತರ ನಾವು ಅನುಭವಿಸಬೇಕು. ನನ್ನ ಪ್ರಿಯರೇ, ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದಾಮ ಹವಳು ಮತ್ತು ಕಾಯಿನನ್ನು ನಾವು ನೋಡ್ತೇವೆ, ಆಕಾನನ್ನು ನೋಡ್ತೇವೆ, ದಾವಿದನನ್ನು ನೋಡ್ತೇವೆ, ಅರಸನಾದ ಸೌಲನನ್ನು ನೋಡ್ತೇವೆ. ಅವರ ಚರಿತ್ರೆಗಳನ್ನು ಅಭ್ಯಾಸ ಮಾಡುವಾಗ ಅವರು ಏನನ್ನ ಬಿತ್ತಿದರೋ ಅದನ್ನೇ ಕೊಯ್ದರು. ಅವರ ಅರಸುಗೆ ತನ ಹೊರಟು ಹೋಯ್ತು. ದಾವಿದನಿಗೆ ಅವನ ಮನೆಯಲ್ಲಿ ಆ ಕೊಲೆ, ರಕ್ತ ಇವುಗಳನ್ನು ಅವನು ನೋಡಬೇಕಾಯ್ತು, ದುಃಖಿಸಬೇಕಾಯಿತು. ಅನೇಕ ವೇಳೆ ಅವನು ಯಾವುದೇ ದಿಕ್ಕಿಲ್ಲದ ಅಲೆಮಾರಿಯಂತೆ ಅಲೆದಾಡಬೇಕಾಯಿತು ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ. ನನ್ನ ಪ್ರಿಯರೇ, ನಾವು ಸತ್ಯವೇದದಲ್ಲಿ ಇದರ ಕುರಿತಾಗಿ ಅಭ್ಯಾಸ ಮಾಡ್ತೇವೆ. ಇಚ್ಛೆಗಳು ನಿನ್ನನ್ನ ಮೋಸಗೊಳಿಸ್ತದೆ. ನಾವು ಇಚ್ಛೆಗಳ ಕುರಿತಾಗಿ, ಅದರ ಪರಿಣಾಮವನ್ನು ಕುರಿತಾಗಿ ನೋಡುವಾಗ ಅದೆಂದಿಗೂ ತೃಪ್ತಿ ಪಡಿಸುವುದಿಲ್ಲ. ಕಣ್ಣು ಎಂದಿಗೂ ನೋಡಿ ನೋಡಿ ತೃಪ್ತಿಗೊಳ್ಳದೆ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೀತಾನೆ. ನಾವು ಸಂಸೋನನ್ನ ಇಚ್ಛೆಗಳೊಂದಿಗೆ ಅವನು ಆಟವಾಡಿದನು, ಪಾಪದಲ್ಲಿ ಬಿದ್ದನು, ಎಡವಿ ಬಿದ್ದನು. ಎಲ್ಲಾ ನನ್ನ ಹತೋಟಿಯಲ್ಲಿದೆ, ಇಚ್ಛೆಗಳು ನನ್ನನ್ನ ನಾನು ಬೇಕಾದ ಹಾಗೆ ನನ್ನ ಇಚ್ಛೆಯನ್ನ ಪೂರೈಸಿಕೊಳ್ಳುತ್ತೇನೆ ಎಂಬುದಾಗಿ ಭಾವಿಸಿದ. ಆದರೆ ಆ ಇಚ್ಛೆಗಳು ಅವನನ್ನ ಮೋಸಗೊಳಿಸಿತು ಎಂಬುದನ್ನ ನಾವು ನೋಡ್ತೇವೆ. ಹೃದಯ ಎಲ್ಲಕ್ಕಿಂತ ವಂಚಕ ಎಂಬುದಾಗಿ ದೇವರ ವಾಕ್ಯ ನಮಗೆ ಯೆರೆಮೀಯನ ಗ್ರಂಥದಲ್ಲಿ ಕಲಿಸುವಂತದ್ದಾಗಿದೆ. ಇಚ್ಛೆಗಳು ಮನುಷ್ಯರನ್ನ ಗುಲಾಮರನ್ನಾಗಿಸ್ತದೆ. ನನ್ನ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:16 ವಚನದಲ್ಲಿ ನಾವು ನೋಡುವಾಗ, ಪಾಪಕ್ಕೆ ದಾಸರಾದರೆ ಮರಣವೇ ಅಲ್ಲ, ನಮ್ಮನ್ನ ಗುಲಾಮಗಿರಿಗೆ ಅದು ನಡೆಸ್ತದೆ. ಅದನ್ನ ಮಾಡುವಂತೆ, ಅದರಲ್ಲೇ ಇರುವಂತೆ, ಅದರಲ್ಲಿ ನಾಶವಾಗುವಂತೆ ನಮ್ಮನ್ನ ಮಾಡುವಂಥದ್ದು ಆಗಿದೆ. 6th ನಾವು ಸಂಸೋನನ ಚರಿತ್ರೆಯಲ್ಲಿ ನಾವು ಕಲಿಯುವಂಥದ್ದು, ರಹಸ್ಯಗಳನ್ನ ಕಾಪಾಡು, ರಹಸ್ಯಗಳನ್ನ ಕಾಪಾಡು. ಸಂಸೋನನ ಚರಿತ್ರೆಯಲ್ಲಿ ಅವನು ಅನೇಕ ಸ್ತ್ರೀಯರ ನಡುವೆ ಓದದ್ದಾಗಿ ನೋಡುತ್ತೇವೆ. ಫಿಲಿಸ್ತೀಯರ ಹೆಣ್ಣನ್ನ ಪ್ರೀತಿಸಿ ಅವಳನ್ನ ಮದುವೆ ಆಗಬೇಕೆಂಬುದಾಗಿ ಹೋಗ್ತಾನೆ. ಅಲ್ಲಿ ಅವನ ಜೊತೆಯಲ್ಲಿ 30 ನೀಡ್ತಾನೆ. ಅವರಿಗೆ ಅವನು ಒಗಟು ಹೇಳ್ತಾನೆ, ಅವರು ಒಗಟು ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಆ ಸ್ತ್ರೀ ಈತನನ್ನ ಪದೇ ಪದೇ ಪೀಡಿಸಿದಾಗ ಇವನು ತನ್ನ ಮನಸ್ಸನ್ನ, ತನ್ನ ಹೃದಯವನ್ನ, ತನ್ನ ಒಗಟಿನ ಅರ್ಥವನ್ನ ಆಕೆಗೆ ಬಿಚ್ಚಿ ಹೇಳಿದ್ದರ ನಿಮಿತ್ತ ಅವರಿಗೆ 30 ದುಪ್ಪಟ್ಟಿಗಳು, ವಿಶೇಷವಾದ ವಸ್ತ್ರಗಳನ್ನ ಅವನು ಕೊಡಬೇಕಾಯಿತು. ಜ್ಞಾನೋಕ್ತಿ ಹೀಗೆ ಹೇಳ್ತದೆ, 25th 28th ವಚನದಲ್ಲಿ, ಆತ್ಮವನ್ನ ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನನಾಗಿದ್ದಾನೆ. ಮೊದಲ ಹೆಂಡತಿಯಿಂದ ಆಗಬೇಕಿದ್ದವಳಿಂದ ರಹಸ್ಯವನ್ನ ಹೇಳಿ 30 ಮತ್ತು 30 ವಿಶೇಷ ವಸ್ತ್ರಗಳನ್ನ ಅವರಿಗೆ ಕೊಡಬೇಕಾಯ್ತು, ಅವರನ್ನ ಸುಲಿಗೆ ಮಾಡಿ ತಂದು ಕೊಟ್ಟ. ಎರಡನೇದಾಗಿ ದಲೀಲನ ಹತ್ತಿರ ಅವಳು ಇವನನ್ನ ಪೀಡಿಸಿ 3 ಅವನು ಹೇಳಿಲ್ಲ, ಅದರಿಂದ ಆತನ ತುಂಬವಾಗಿ ಪೀಡಿಸಿದ್ರಿಂದ ನಾನು ಏನಾದರೂ ಸರಿ ನಾನು ಹೇಳಿಬಿಡ್ತೇನೆ, ನನ್ನ ಸತ್ತರೂ ಸರಿ ಎಂಬುದಾಗಿ ನೋಡಿ ಆಕೆಗೆ ಅವನ ಹೃದಯವನ್ನ ಬಿಚ್ಚಿ ಹೇಳ್ತಾನೆ. ದಲೀಲಳಿಗೆ ಅವನ ಮನಸ್ಸು ಬಿಚ್ಚಿ ಮಾತಾಡಿ ದೊಡ್ಡ ರಹಸ್ಯವನ್ನು ಹೇಳಿದರ ನಿಮಿತ್ತವಾಗಿ ಆತನ ತಲೆ ಬೋಳಿಸಲ್ಪಟ್ಟಿತು, ಕಣ್ಣು ಕೀಳಲ್ಪಟ್ಟಿತು, ಅಪಹಾಸ್ಯಕ್ಕೆ ಒಳಗಾಗಿ ನಾಶವಾಗಿ ಹೊರಟು ಹೋದ. ನನ್ನ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ರಹಸ್ಯಗಳನ್ನ ಕಾಪಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿ 13:3 ವಚನ, ಬಾಯನ್ನ ಕಾಯುವವನು ಜೀವವನ್ನ ಕಾಯ್ತಾನೆ, ತುಟಿಗಳನ್ನ ತೆರೆದು ಬಿಡುವವನು ನಾಶವಾಗುವನು. ಯಾವನ ಪತ್ರಿಕೆಯಲ್ಲಿ ಹಾಗೆ ಬರುತ್ತದೆ, ಮಾತಾಡುವುದರಲ್ಲಿ ನೀವು ನಿಧಾನವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುವಂತದ್ದು. ಜ್ಞಾನೋಕ್ತಿ 21:23 ವಚನ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಲ್ಪಡುವನು. ಇಲ್ಲಿ ಬಾಯನ್ನ ನಾಲಿಗೆಯನ್ನ ಸಂಸೋನನು ಕಾಯ್ದೆ ಹೋದದರಿಂದ ಅವನು ತೊಂದರೆಗಳಿಂದ ಸಿಕ್ಕಿಕೊಂಡನು, ರಕ್ಷಿಸಿಕೊಳ್ಳಲಿಕ್ಕೆ ಆಗಲಿಲ್ಲ, ಅವುಗಳಲ್ಲಿ ಸಿಕ್ಕಿಕೊಂಡನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ರಹಸ್ಯಗಳನ್ನ ಕಾಪಾಡಬೇಕು. ನಮ್ಮ ಮಾತುಗಳು ಅದು ಹೇಗಿರಬೇಕು ಎಂಬುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಲಿಸುವಂತದ್ದಾಗಿದೆ. ನಾವು ಮಾತಾಡುವಾಗ ವಿವೇಚಿಸಿ ಮಾತಾಡಬೇಕೆಂಬುದನ್ನ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಮಾತು ರಸವತ್ತಾಗಿ ಇಂಪಾಗಿ ಇರಲಿ, ನೀವು ಭಕ್ತಿಗೆ ಸಂಬಂಧಪಟ್ಟ ಮಾತುಗಳನ್ನ ಹಾಡ್ರಿ, ಹರಟೆ ಮಾತು ಕುಚೋದ್ಯ ಮಾತು ಇವುಗಳು ಬೇಡ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುವಂತದ್ದಾಗಿದೆ. ಯವನಸ್ಥರೇ, ಕಲಿಯುವಂತ ಸಂಸೋನ ಚರಿತ್ರೆಯಲ್ಲಿ ಕಲಿಯುವಂತ 7 ಪ್ರಾಮುಖ್ಯವಾದ ಪಾಠ, ಎಚ್ಚರವಾಗಿರು, ಮಲಗಬೇಡ, ನಿದ್ರಿಸಬೇಡ, ಎಚ್ಚರವಾಗಿರು. ಸಂಸೋನನ ಜೀವಿತದಲ್ಲಿ 16:19 ವಚನ, ಆತನು ಮಲಗಿದ್ದಾನೆ. ಎಲ್ಲಿ ಮಲಗಿದ್ದಾನೆ? ನನ್ನ ಪ್ರಿಯರೇ,
ದೇಲಿಳಲ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇದ್ದಾನೆ, ಗಾಢ ನಿದ್ರೆ. ಆ ಏಳು ಜಡೆಗಳು ಬೋಳಿಸಿ ದುರ್ಬಲ ಪಡಿಸಿದಳು. ವೈರಿಗಳ ಮಧ್ಯೆ ಎಲ್ಲಿ ಮಲಗಿದ್ದಾನೆ? ವೈರಿಗಳ ಮಧ್ಯೆ ಮಲಗಿದ್ದಾನೆ. ಕಟುಕರು, ವೈರಿಗಳು ಇರುವಂತಹ ದೇಶದಲ್ಲಿ ಆತನು ನಿದ್ರಿಸಿದ್ದಾನೆ. ವೇಶ್ಯ ತೊಡೆ ಮೇಲೆ ನಿದ್ರಿಸಿದ್ದಾನೆ. ಆತನ ಮುಚ್ಚಿದ ಕಣ್ಣು ಅದು ತೆರೆಯಲ್ಪಡ್ಲಿಕ್ಕೆ ಆಗಲಿಲ್ಲ, ಕಣ್ಣುಗಳನ್ನ ಕಿತ್ತು ಹಾಕಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ನಿದ್ರಿಸುವಂತ ಕ್ರೈಸ್ತರೆ, ಅನೇಕರಿಗೆ ಅಡ್ಡಿ ಆಗಿದ್ದೇವೆ ನಾವು. ಲೋಕದ ಮತ್ತು ಲೋಕದ ಕೀರ್ತಿ ಖ್ಯಾತಿ ಇವುಗಳಲ್ಲಿ ಮುಳುಗಿ ಆತ್ಮೀಕ ನಿದ್ರೆ ನಾವು ಸಹ ಮಾಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಮಗೆ ದೇವರ ದರ್ಶನ ಇಲ್ಲ, ನಮಗೆ ಸೇವೆಯ ದರ್ಶನ ಇಲ್ಲ, ಸುವಾರ್ತೆಯ ದರ್ಶನ ಇಲ್ಲ, ಕರೆಯುವಿಕೆ ಇವೆಲ್ಲವೂ ನಾಶವಾಗ್ತದೆ. ನಾವು ನಿದ್ರೆಯಲ್ಲಿದ್ದೇವೆ ಎಂಬುದನ್ನು ದೇವರ ವಾಕ್ಯ ನಮಗೆ ಕಲಿಸ್ತದೆ. ಈ ಲೋಕ ಸ್ನೇಹ ದೇವ ವೈರ ಎಂದು ತಿಳಿಯದು. ಸಂಸೋನನಿಗೆ ಇದು ನಿದ್ರಿಸುವ ವೇಳೆ ಸ್ಥಳ ಅದಾಗಿರಲಿಲ್ಲ. ನನ್ನ ಪ್ರಿಯರೇ, ಇಸ್ರಾಯೇಲರನ್ನು ಕಾಯಬೇಕಾದಂತ ನ್ಯಾಯಸ್ಥಾಪಕನು ನಿದ್ರೆ ಮಾಡ್ತಿದ್ದಾನೆ. ಎಲ್ಲಿ ನಿದ್ರೆ ಮಾಡ್ತಿದ್ದಾನೆ? ವೈರಿಯ ದೇಶದಲ್ಲಿ. ಎಲ್ಲಿ ನಿದ್ರೆ ಮಾಡ್ತಿದ್ದಾನೆ? ವೈರಿಗಳ ನಡುವೆ. ಎಲ್ಲಿ ನಿದ್ರೆ ಮಾಡ್ತಿದ್ದಾನೆ? ಆ ವೇಷ್ಯ ತೊಡೆಯ ಮೇಲೆ. ನನ್ನ ಪ್ರಿಯರೇ, ನನಗೂ ನಿನಗೂ ಕಾಲಿಸುವಂತ ಪಾಠ ಇದೆ. ಪೌಲನು ಕಣ್ಣೀರಿನಿಂದ ಕೊಡುವ ಆಲೋಚನೆ ಇದಾಗಿದೆ. ಒಂದು ತೆಸಲೋನಿಕ 5:4-8 ವಚನಗಳಲ್ಲಿ ನಾವು ಓದುವಾಗ, ನಾವು ಇತರರಂತೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ. ನಾವು ಇತರರಂತೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ. ಎಚ್ಚರವಾಗಿರತಕ್ಕ ಗಳಿಗೆ ಇದಾಗಿದೆ ಎಂಬುದನ್ನ ದೇವರ ವಾಕ್ಯ ನಮಗೆ ಕಲಿಸುತ್ತದೆ. ಕಡೆಯ ದಿನಗಳಲ್ಲಿದ್ದೇವೆ, ಕಠಿಣ ದಿನಗಳಲ್ಲಿದ್ದೇವೆ, ಈ ಲೋಕದಲ್ಲಿ ಎಲ್ಲವೂ ಅಂತ್ಯವಾಗಲಿಕ್ಕೆ ಇರುವಂತಹ ದಿನಗಳಲ್ಲಿದ್ದೇವೆ. ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುವಂತದ್ದಾಗಿದೆ. ಆದರೆ ನಾವು ಲೋಕದ ಆಶೆಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿದ್ದು ಆತ್ಮೀಕ ವಿಷಯಗಳಲ್ಲಿ ನಿದ್ರೆ ಹೋಗಿದ್ದೇವೆ. ನಿದ್ರೆ ಮಾಡುವವನೇ ಸತ್ತವರನ್ನ ಬಿಟ್ಟು ಹೇಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಜ್ಞಾನೋಕ್ತಿಯಲ್ಲಿ ಹೀಗೆ ಹೇಳ್ತದೆ, 24:33-34 ವಚನ, ಸ್ವಲ್ಪ ನಿದ್ದೆ, ಇನ್ನೂ ತೂಸ ತೂಕಟಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವು. ನ್ಯಾಯಸ್ಥಾಪಕರ ಗ್ರಂಥ 16:20 ವಚನ. ಈಗ ಏನ್ ಮಾಡಿದ್ದಾನೆ? ನಿದ್ರೆಯಿಂದ ಅವಳು ಕೂಗಿದಳು, ಫಿಲಿಸ್ಟರು ಬಂದಿದ್ದಾರೆ ಎಂಬುದಾಗಿ. ಈಗಲೂ ಹೊಸರಿಕೊಂಡು ಹೋಗುವೆನು ಅಂದುಕೊಂಡ, ಆದರೆ ಯಹೋವನು ತನ್ನನ್ನ ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ನಿದ್ರೆ ಅವನಿಗೆ ತಿಳಿಯಪಡಿಸಲಿಲ್ಲ. ಯಹೋವನು ತನ್ನನ್ನ ಬಿಟ್ಟು ಹೋಗಿದ್ದಾನೆ. ಅವನು ನಿದ್ರಿಸುವ ವೇಳೆ ಯಹೋವನು ಅವನನ್ನು ಬಿಟ್ಟು ಹೋದನು ಎಂಬಂತ ಸತ್ಯವನ್ನು ಅವನು ಅರಿತುಕೊಳ್ಳಲಿಲ್ಲ. ನನ್ನ ಪ್ರಿಯರೇ, ಸತ್ಯವೇದದಲ್ಲಿ ಅನೇಕರು ಹೀಗೆ ಅವರು ಆತ್ಮೀಕ ನಿದ್ರೆಗೆ ಒಳಗಾದಾಗ ಅವರು ಜೀವಿತದಲ್ಲಿ ಕಷ್ಟಗಳನ್ನ ಅನುಭವಿಸಿದರು. ನಾವು ನವೋಮಿಯ ಚರಿತ್ರೆಯಲ್ಲಿ ಅಭ್ಯಾಸ ಮಾಡುವಾಗ, ಅವರು ಇಸ್ರಾಯೇಲ್ ದೇಶವನ್ನು ಬಿಟ್ಟು ಮೋವಾಬ್ ದೇಶಕ್ಕೋಸ್ಕರ ರೊಟ್ಟಿಯ ಮನೆಯನ್ನು ಬಿಟ್ಟು ರೊಟ್ಟಿಗಾಗಿ ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಅವಳು ಪಡ್ಕೊಂಡದ್ದೇನು ಅಂದ್ರೆ, ತನ್ನ ಗಂಡ ಮಕ್ಕಳನ್ನ ಕಳ್ಕೊಂಡಳು. ತಂದೆಯ ಮನೆ ಬಿಟ್ಟಂತ ಕಿರಿ ಮಗನು, ಅವನು ತನ್ನ ಆಸ್ತಿ ಎಲ್ಲ ಕಳ್ಕೊಂಡನು. ಕೊನೆಗೆ ಹಂದಿ ತಿನ್ನುವ ಆಹಾರವನ್ನಾದರೂ ಸೇವಿಸಬೇಕು ಅಂದ್ರೆ ಅದನ್ನು ಅವನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಪ್ರಿಯರೇ, ನಾವು ಆತ್ಮೀಕ ನಿದ್ರೆಯಲ್ಲಿದ್ದರೆ ಎಚ್ಚರವಾಗೋಣ. ಇದು ಎಚ್ಚರವಾಗಿರತಕ್ಕ ಸಮಯ ಎಂಬುದನ್ನ ಸಂಸೋನನ ಚರಿತ್ರೆ ನಮಗೆ ಕಲಿಸ್ತದೆ. ನಾವು ಕೊನೆಯದಾಗಿ ಸಂಸೋನನಿಗೆ ಬಂದ ಬಾಧೆಗಳು ಏನಾಯ್ತು ಅವನಿಗೆ? ಅವನು ದೇವರ ಜನರ ಸಂಸರ್ಗವನ್ನ ಬಿಟ್ಟು ಅವನು ಸ್ತ್ರೀಯಲ್ಲಿ ಮೋಹಿತನಾಗಿ, ಸ್ತ್ರೀಯನ್ನ ವ್ಯಾಮೋಹಿತನಾಗಿ ಆತನು ಹೋಗುವಾಗ ಆತನ ಜೀವಿತಗಳಲ್ಲಿ ಅವನು ಅನುಭವಿಸಿದ ಸಂಗತಿಗಳೇನು ಅನ್ನುವಂತ ಸುಮಾರು 5 ಸತ್ಯಾಂಶಗಳನ್ನ ನಾನು ಹೇಳಿ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಮೊದಲನೇ ಸಂಗತಿ, ಆತನ ಜೀವಿತದಲ್ಲಿ ಆದಂತ ಸಂಗತಿ, ಕರ್ತನು ಅವನನ್ನ ಬಿಟ್ಟು ಅಗಲಿದನು. ಅವನ ಜೀವಮಾನದಲ್ಲೆಲ್ಲ ಅವನನ್ನ ನಡೆಸ್ತೇನೆ, ಅವನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ ಕರ್ತನು ಅವನನ್ನ ಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಭದ್ರತೆ, ದೇವರು ನಮ್ಮನ್ನ ಬಿಡುವಾಗ ಭದ್ರತೆ ಕೃಪೆ ತೆಗೆದುಹಾಕಲ್ಪಡ್ತದೆ. ಸೈತಾನನ ದೊರೆತನ ಆರಂಭಿಸುತ್ತಾನೆ. ಒಂದು ಪ್ರಶ್ನೆ ಯವನಸ್ತನೆ, ಕರ್ತನು ನಿನ್ನೊಂದಿಗಿದ್ದಾನು? ಪ್ರಶ್ನೆ ಮಾಡಿಕೊಳ್ಳಬೇಕು ನಾವು ಪ್ರತಿ ಹಂತಗಳಲ್ಲೂ, ಪ್ರತಿ ಸಮಯದಲ್ಲೂ. ಕರ್ತನು ನನ್ನ ಜೀವಿತದಲ್ಲಿದ್ದಾನ? ಕರ್ತನು ನನ್ನ ಒಡೆಯನಾಗಿದ್ದಾನ? ಕರ್ತನು ನನ್ನ ನಡೆಸುವಂತ ಕುರುಬನಾಗಿದ್ದಾನ? ನಾವು ಅದನ್ನ ತಿಳ್ಕೊಳ್ಬೇಕಾಗಿದೆ. ಎರಡನೇ ಸಂಗತಿ, ಸಂಸೋನನ ಕಣ್ಣುಗಳು ಕುರುಡಾದವು. ನನ್ನ ಪ್ರಿಯರೇ, ಎರಡು ಅಂಧಕಾರ ಹೃದಯದಲ್ಲಿ ಕೊಡುವ ಬೆಳಕು ತೆಗೆಯಲ್ಪಡುತ್ತದೆ. ಯಶಾಯನ ಪ್ರವಾದ 59:10 ವಚನ ಹೀಗೆ ಹೇಳುತ್ತದೆ, ಕುರುಡರಂತೆ ಗೋಡೆಯನ್ನ ತಡವರಿಸುತ್ತೇವೆ, ಹೌದು ಕಣ್ಣಿಲ್ಲದವರ ಹಾಗೆ
ತಡವಾಡುತ್ತೇವೆ, ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡವುತ್ತೇವೆ, ದುಷ್ಟರ ನಡುವೆ ಸತ್ತವರ ಆಗಿದ್ದೇವೆ. ನಮ್ಮ ಆತ್ಮೀಕ ಕಣ್ಣುಗಳು ಅದು ಕುರುಡಾಗಬಾರದು, ಆತ್ಮೀಕ ಕಣ್ಣುಗಳು ಅದು ತೆರೆಯಲ್ಪಡಬೇಕು. ನಾವು ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳಬೇಕು, ದೇವರ ಪ್ರೀತಿಯನ್ನ, ದೇವರ ನೀತಿಯನ್ನ, ದೇವರ ಮಾರ್ಗಗಳನ್ನ ಕಂಡುಕೊಳ್ಳಬೇಕು. ಯೌವನಸ್ಥನು ತನ್ನ ನಡತೆ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ನನ್ನ ಪ್ರಿಯರೇ, ನಮ್ಮ ಕಣ್ಣುಗಳು ಅದು ಅದು ತೆರೆಯಲ್ಪಡಬೇಕು. ನಾವು ಇಲ್ಲಿ ಸಂಸೋನ ಚರಿತ್ರೆ ನೋಡುವಾಗ ಅವನ ಕಣ್ಣುಗಳು ಕುರುಡಾದವು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಆತ್ಮಿಕ ಕಣ್ಣುಗಳು ಅದು ತೆರೆಯಲ್ಪಟ್ಟಿದೆಯೋ ಅಥವಾ ಕುರುಡಾಗಿದೆಯೋ ಆಲೋಚನೆ ಮಾಡ್ರಿ. ಮೂರನೇ ಸಂಗತಿ, ಕರ್ತನ ನಾಮ ಹೀಯಾಳಿಸಲ್ಪಟ್ಟಿದೆ. ನನ್ನ ಪ್ರಿಯರೇ, ನನ್ನ ನಿಮಿತ್ತವಾಗಿ, ಯವನಸ್ಥನೇ ನಿನ್ನ ನಿಮಿತ್ತವಾಗಿ ಲೋಕದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಅದು ಹೀಯಾಳಿಸಲ್ಪಟ್ಟದು. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತ ಡಾಕ್ಟರ್ ರಾಧಾಕೃಷ್ಣ ಅವರು ಒಂದು ಮಾತು ಹೇಳಿದರು, ಭಾರತೀಯ ಕ್ರೈಸ್ತರು ಯೇಸು ನಡೆದ ಆ ಮಾರ್ಗದಲ್ಲಿ ಅವರು ನಡೆದಿದ್ದರೆ ಈ ದಿನದವರೆಗೆ ಭಾರತ ದೇಶವೇ ಕ್ರೈಸ್ತತ್ವದಲ್ಲಿ ತುಂಬಿ ಹೋಗ್ತಿತ್ತು. ನನ್ನ ನಡತೆ, ನಿನ್ನ ನಡತೆ ಅನ್ಯರ ನಡುವೆ ಹೇಗಿದೆ, ಅದು ಯಾಳಿಸುವಿಕೆಗೆ ಕಾರಣವಾಗಿದೆಯೋ. ನಾವು ಅನ್ಯರನ್ನು ನೋಡುವಾಗ ಕುಡಿಕರು, ವೇಷ ಸಂಗತಿಗಳನ್ನ ಕುಣಿದಾಡುವವರು ಯಾರು ಎಂಬುದಾಗಿ ಅವರು ಬಿಂಬಿಸುವಾಗ ಅವರು ಕ್ರೈಸ್ತರನ್ನ ಬಿಂಬಿಸ್ತಾರೆ. ನನ್ನ ಪ್ರಿಯರೇ, ನಾವು ಅನ್ಯರ ನಡುವೆ ನಗಪಾಟಿಲ ಆಗಿದ್ದೇವೆ, ಅವಮಾನ ಕರ್ತನ ಹೆಸರನ್ನು ಅವಮಾನಕ್ಕೆ ಗುರಿ ಮಾಡಿದ್ದೇವೆ. ಕರ್ತನ ಬೆಳಕನ್ನ ನಾವು ಅನ್ಯರ ನಡುವೆ ಪ್ರಕಾಶಿಸಲಿಲ್ಲ. ಆತನ ಪ್ರೀತಿಯನ್ನ, ಆತನ ಕರುಣೆಯನ್ನ, ಆತನ ದಯಾ ಕರುಣೆ ರಸಗಳನ್ನ ಅನ್ಯರ ನಡುವೆ ನಾವು ಪಸರಿಸುವಂತ ಬೆಳಕುಗಳಾಗಲಿಲ್ಲ. ನಾವು ಹೀಯಾಳಿಸಲ್ಪಟ್ಟವರಾಗಿದ್ದೇವೆ. ನಾಥಾನನು ದಾವಿದನಿಗೆ ಒಂದು ಮಾತು ಹೇಳ್ತಾನೆ, ದಾವಿದನನ್ನ ಖಂಡಿಸಿ, ವೈರಿಗಳು ದೇವರನ್ನ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದರಿಂದ ನೀನು ನಿನ್ನಿಂದ ಹುಟ್ಟುವ ಮಗು ಸಾಯಲೇಬೇಕು, ಅದು ಸಾಯ್ತದೆ. ನೀನು ನೋಡಿ, ನಿನ್ನ ವೈರಿಗಳು ದೇವರನ್ನ ನಿಂದಿಸುವುದಕ್ಕೆ ನೀನು ಆಸ್ಪದ ಮಾಡಿಕೊಟ್ಟೆ, ಅದರಿಂದ ನಿನ್ನಿಂದ ಹುಟ್ಟುವ ಮಗು ಸಾಯ್ತದೆ. 2 ಸಮುವೇಲ 12 ಅಧ್ಯಾಯ ಮತ್ತು 14 ವಚನದಲ್ಲಿ ನಾವು ಹಾಗೆ ನೋಡ್ತೇವೆ. 4 ಸಂಗತಿ ನಾವು ನೋಡುವಂತದ್ದು, ಪರಿಹಾಸ್ಯ ವಸ್ತುವಾದನು. ನೋಡಿ, ಅವನು ಒಂದು ಆಟದ ವಸ್ತುವಾದನು. ಒಂದು ಕೋತಿಯನ್ನ, ಮಂಗವನ್ನ ಇಟ್ಟು ಆಡಿಸುವ ಹಾಗೆ ಅವರು ಪರಿಹಾಸ ಮಾಡಿದರು. ಅವರು ಗುಂಪು ಸೇರುವಾಗ ಅವನನ್ನ ಅವರ ಮಧ್ಯೆ ತಂದು ಅಪಹಾಸ್ಯ ಮಾಡುವವರಾದರು. ಸುಮಾರು 3,000 ಜನರು, ನಾವು ನ್ಯಾಯಸ್ಥಾಪಕರ ಗ್ರಂಥ 16:27 ವಚನದಲ್ಲಿ ನೋಡ್ತೇವೆ, ಅವರಿಗೆ ಮೋಜಿನ ವಸ್ತುವಾದನು. 5 ಮತ್ತು ಕೊನೆಯದು, ಫಿಲಿಸ್ಟಿಯರಿಗೆ ಅವನು ಸೇವೆ ಮಾಡುವವನಾದನು. ಫಿಲಿಸ್ಟಿಯರಿಗೆ ಸೇವೆ ಮಾಡು. ನೋಡಿ, ಅವನನ್ನ ಕಟ್ಟಿ ಹಾಕಿ ಮಹಿಮೆಯ ಆಳಾಗಿ ಕರ್ತನ ದಾಸನಾಗಿರಬೇಕಾದವನು, ಕರ್ತನ ಜನರನ್ನ ಬಿಡುಗಡೆ ಮಾಡಬೇಕಾಗಿದ್ದವನು ಏನಾಗಿದ್ದಾನೆ? ಕತ್ತಲಲ್ಲಿ ಸರಮನೆಯ ಕೋಣೆಯಲ್ಲಿ ಹಿಟ್ಟನ್ನ ರೂಪಿಕೊಂಡು ಕೂತಿದ್ದಾನೆ. ನನ್ನ ಪ್ರಿಯರೇ, ದಾಸನಾಗಿ ಸೇವೆ ಮಾಡುವಂತ ಸಂಗತಿ ಇದೆ. ನನ್ನ ನಿನ್ನ ಜೀವಿತ ಹೇಗಿದೆ? ಪ್ರಿಯ ಯವನಸ್ಥನೇ, ಸಂಸೋನನ ಜೀವಿತ ಅನೇಕ ಸತ್ಯಗಳನ್ನ ನಮಗೆ ಕಲಿಸ್ತದೆ. ನಾನು ಕೆಲವನ್ನ ಹೆಕ್ಕಿ ನಿಮ್ಮ ನಡುವೆ ಅವುಗಳನ್ನು ಹೇಳಿದ್ದೇನೆ. ಇನ್ನೂ ಅನೇಕ ಸತ್ಯಾಂಶಗಳು ಈ ಸಂಸೋನನ ಚರಿತ್ರೆಯಲ್ಲಿ ನಾವು ಕಲಿಯಲಿಕ್ಕಿದೆ. ಈ ಚರಿತ್ರೆ ನಮಗೆ ಒಂದು ಬುದ್ಧಿಪಾಠವಾಗಿದೆ. ಸಂಸೋನನನ್ನ ದೇವರು ಆರಿಸಿದ. ಆತನು ಹುಟ್ಟುವ ಮೊದಲೇ ಅವನನ್ನ ಆರಿಸಿ ಅವನನ್ನ ಪ್ರತಿಷ್ಠಿಸಿದ. ಅವನು ಬೆಳೆಯುತ್ತವಾಗಲೂ ಆತನ ಮೇಲೆ ದೇವರ ದಯೆ ಇತ್ತು. ಆದರೆ ಸಂಸೋನನು ದೇವರ ದಯೆಯನ್ನ, ಪ್ರೀತಿಯನ್ನ ಕಳಕೊಂಡವನಾದ. ಕಾರಣ ಏನಂದ್ರೆ, ತನ್ನ ಕಣ್ಣುಗಳು, ತಾನು ತನ್ನ ಇಚ್ಛೆಗಳು, ತಾನು ಪರಸ್ತ್ರೀಯನ್ನ ಮೋಹಿಸಿದರ ನಿಮಿತ್ತವಾಗಿ ತನ್ನ ಬಲ, ತನ್ನ ಶಕ್ತಿ, ತನ್ನ ಕರ್ತವ್ಯ, ತಾನು ಏನಾಗಿ ಇಸ್ರಾಯೇಲರಿಗೆ ತೀರಬೇಕಿತ್ತು ಅದನ್ನ ಅವನು ಕಳಕೊಂಡ. ಕೊನೆಯದಾಗಿ ನಾವು ನೋಡುವಾಗ ಆತನು ಆ ಒಂದು ಇದರಲ್ಲಿ ದೇವಾಲಯದಲ್ಲಿ ಅವರು ಸೇರಿದ್ದಾರೆ. ಆ ಒಂದು ಆವರಣದಲ್ಲಿ ಆ ಒಂದು ಕಂಬಗಳಿಗೆ ಅವನನ್ನ ಕಟ್ಟಿ ಹಾಕಿದ್ದಾರೆ. ಅವನು ಅವನ ಆಳನ್ನ ಕೇಳ್ತಾನೆ, ಇದರ ಆಧಾರ ಸ್ತಂಭಗಳನ್ನ ನಾನು ಒರಗಿಕೊಳ್ಳುವಂತೆ ನನಗೆ ಸ್ವಲ್ಪ ಅದಕ್ಕೆ ತೋರಿಸು ಎಂಬುದಾಗಿ ಹೇಳಿ 2 ಇಟ್ಟು, ನಾನು ಮೊದಲನೇದಾಗಿ ನಿಮಗೆ ಓದಿದಂತ ಒಂದು ವಚನ ಅವನು ಪ್ರಾರ್ಥಿಸ್ತಾನೆ. ಏನು ವಚನ ಹೇಳ್ತಾನೆ ಅವನು? ನನ್ನನ್ನು 2 ಅದನ್ನ ಕೋಸರಿಸಿಕೊಂಡವನಾಗಿ, ಅದನ್ನ ಇಡ್ಕೊಂಡವನಾಗಿ ದೇವರಲ್ಲಿ ಪ್ರಾರ್ಥಿಸ್ತಾನೆ. ಏನಂತ? ನನ್ನನ್ನು ಈ ಸಾರಿ ಬಲಪಡಿಸು. ಅವನು ಹಾಗೆ ಮಾಡುವಾಗ ಅದರ ಕಂಬಗಳು ಮುರಿಯಲ್ಪಟ್ಟು ಅವರು ಎಲ್ಲರೂ, ಆ 3,000 ಜನರು, ಅವನ ಜೀವಿತದಲ್ಲಿದ್ದಾಗ ಕೊಂದವರಿಗಿಂತ ಅವನು ಸಾಯುವಾಗ ಕೊಂದವರು ಹೆಚ್ಚು ಎಂಬುದನ್ನು ನೋಡ್ತೇವೆ. ಸಂಸೋನನ ಜೀವಿತದ ಅಂತ್ಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರೇ, ಸಂಸೋನನ ಚರಿತ್ರೆ ನಮಗೆ ಅನೇಕ ಬುದ್ಧಿಪಾಠಗಳನ್ನು ಕಲಿಸ್ತದೆ. ನಾವು ಹಾಗೆ ಎಚ್ಚರಿಕೆಯಿಂದ ಆ ಪಾಠಗಳನ್ನ ನಾವು ಆಲೋಚಿಸುವರಾಗಿ, ನಮ್ಮ ಜೀವಿತಗಳಲ್ಲಿ ಆ ತಪ್ಪುಗಳನ್ನ ಮಾಡದಂತೆ ಕರ್ತನು ನಮ್ಮನ್ನು ನಡೆಸುವ ಹಾಗೆ ಕರ್ತನು ಕೃಪೆ ಮಾಡಿ ನಡೆಸಲಿ. ಆಮೇನ್. ಮುಖ್ಯವಾಗಿ ಈ ಒಂದು
ಶಿವಮೊಗ್ಗ ಸಭೆಯ ಎಲ್ಲರಿಗೂ ಸಭಾ ಹಿರಿಯರಿಗೂ ನಾನು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕರ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಈ ದೇವಜನರಾಗಿ ಕೂಡಿ ಬಂದು ವಾಕ್ಯವನ್ನು ಕೇಳಿದ ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸಿ ನನ್ನ ಮಾತುಗಳನ್ನು ನೆಲೆಸ್ತೇನೆ.